ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರೀ ನಮಃ. ಚಕ್ರೇಶ್ವರಿ ಬಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಆಗ್ನೇಯ ಅಥವಾ ನೈಋತ್ಯ ಭಾಗ, ಆಗ್ನೇಯ ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಕೆಲವು ತೊಂದರೆಗಳಿಂದ ಉಂಟಾಗುವಂಥ ಸಮಸ್ಯೆಗಳು ಸಾಕಷ್ಟು. ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಆಗ್ನೇಯದಲ್ಲಿ ಸಮಸ್ಯೆ ಇದ್ದರೆ, ಮನೆಯ ವಾಸ್ತುವಲ್ಲಿ ಆಗ್ನೇಯದಲ್ಲಿ ತೊಂದರೆ ಇದ್ದರೆ, ಅಲ್ಲಿ ಇರಬೇಕಾಗಿರ್ತಕ್ಕಂತಹ ಲಕ್ಷಣಗಳು ಇಲ್ಲ ಅಂದಾಗ, ಮನೆಯಲ್ಲಿರ್ತಕ್ಕಂಥ ತಾಯಂದರು ಹೆಣ್ಮಕ್ಕಳ ಗರ್ಭಕ್ಕಾಗಲಿ, ಹೆಣ್ಮಕ್ಕಳಿಗಾಗಲಿ, ಹೆಣ್ಮಕ್ಕಳ ಮನಸ್ಥಿತಿಯಲ್ಲಾಗಲಿ, ನೆಮ್ಮದಿ ಇಲ್ಲದಿರತಕ್ಕಂಥದ್ದಾಗುವಂಥದ್ದು, ಮನೆಯಲ್ಲಿರ್ತಕ್ಕಂಥವ್ರು 24 ಗಂಟೆ ಯಾವಾಗಲೂ ಒಂಥರ ಭಾಳ ರವರವ ಅಂತ, ಅಂದರೆ ಕೋಪ ಎಂಬತಕ್ಕಂಥದ್ದು ಮೂಗಿನ ತುದಿಯಲ್ಲಿಟ್ಕೊಂಡು, ಯಾರೊಬ್ಬರನ್ನು ಸಹಿತ ಹಸನ್ಮುಖಿಯಾಗಿ ನಗಮುಖದಿಂದ ಮಾತಾಡಿಸ್ಲಿಕ್ಕೂ ಆಗದಂಥ ಪರಿಸ್ಥಿತಿ ಆಗ್ನೇಯದಲ್ಲಿ ಸಮಸ್ಯೆ ಇದ್ದರೆ ಬರುತ್ತೆ. ಅದೇ ನೈಋತ್ಯ ಭಾಗದಲ್ಲಿ ತೊಂದರೆ ಇದ್ದರೆ, ನೈಋತ್ಯ ಭಾಗದಲ್ಲಿ ತೊಂದರೆ ಇತ್ತು ಅಂದರೆ ದಂಪತಿಗಳ ಮಧ್ಯದಲ್ಲೂ ವಿರಸ ಪ್ರಾರಂಭ ಆಗುತ್ತೆ, ಸಮಸ್ಯೆ ಎಂಬತಕ್ಕಂಥದ್ದು ಅಲ್ಲೇ ಉಲ್ಬಣೆ ಆಗುತ್ತೆ. ಹಾಗೆ ಯಾವಾಗ ನೈಋತ್ಯದಲ್ಲಿ ತೊಂದರೆ ಇರುತ್ತೋ, ಆ ವಾಸ್ತುಗೃಹಕ್ಕೆ ನೀವು ಎಷ್ಟೇ ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದರೂ, ಮನೆಗೆ ಬರುವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾನಿಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ. ಮನೆಯೊಳಗೆ ಒಂದ್ಸತಿ ಪ್ರವೇಶ ಮಾಡಿದಾದ ನಂತರ ಆ ಹಣ ಎಲ್ಲೋಯಿತು, ಹೇಗಾಯಿತು, ಹೇಗೆ ಖರ್ಚಾಯಿತು, ಅಥವಾ ಇದಕ್ಕೆ ಯಾವುದು ಲೆಕ್ಕಾಚಾರಗಳೇ ಸಿಕ್ಕೋದಿಲ್ಲ. ಹಾಗೆ ಮನೆಯಿಂದ ಹೊರಗಡೆ ಇದ್ದಾಗ, ಅಂದರೆ ಅಲ್ಲಿಂದ ಹಣ ನೀವು ಏನು ದುಡ್ಡು ತರ್ತೀರಿ, ಹಣವನ್ನು ಮನೆಯಿಂದ ತರಬೇಕಾ, ಅಂದರೆ ಹೊರಗಡೆಯಿಂದ ತರುವಾಗ ಮಾತ್ರ ದುಡ್ಡು ತಂದಿದ್ದೀನಿ, ಹಣ ತಂದಿದ್ದೀನಿ ಅಂತ ಅಷ್ಟೇ ಗೊತ್ತಾಗತ್ತೆ. ನೈಋತ್ಯದಲ್ಲಿ ತೊಂದರೆ ಇದ್ದಾಗ ಮನೆಯೊಳಗಡೆ ಬಂದ ತಕ್ಷಣ ಆ ಹಣ ಹೆಂಗಾಯಿತು, ಏನಾಯಿತು, ಎಲ್ಲಿ ಖರ್ಚಾಯಿತು, ಇಷ್ಟು ಕಷ್ಟಪಟ್ಟರು ಸಹಿತ ನೆಮ್ಮದಿ ಸುಖ ಇಲ್ವಲ್ಲ ಅಂತ ಅಲ್ಲಿ ಚಿಂತನೆ ಪುನಃ ಶುರುವಾಯಿತು. ಆದರೆ ಆಗ್ನೇಯ ಮತ್ತು ನೈಋತ್ಯ ಭಾಗದಲ್ಲಿ ತೊಂದರೆ ತಾಪತ್ರಯಗಳಿದ್ದಾಗ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕಾಗಿ ಭಾಳ ಚಿಕ್ಕದಾಗಿ ಚುಟುಕಾಗಿ ಒಂದು ಸಂತ್ರಸಾರವನ್ನು ಮಾಡ್ಬೋದು, ಆದರೆ ಅದು ಹುಣ್ಣಿಮೆ ಎಂದು ಮಾಡಬೇಕು.